ಸಿಎಂ ಕುಮಾರಸ್ವಾಮಿಗೆ ಮಾಜಿ ಕಾಂಗ್ರೆಸ್ ಶಾಸಕ ಕೆಎನ್ ರಾಜಣ್ಣ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ನಡೆದ ಕೆಸಿಸಿ ಬೆಳೆ ಸಾಲ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಆಡಿಯೋ ವಿಚಾರದಲ್ಲಿ ಇಬ್ಬರು ಕಳ್ಳರೆ. ಕಳ್ಳತನದಲ್ಲಿ ದೊಡ್ಡ ಕಳ್ಳತನ ಸಣ್ಣ ಕಳ್ಳತನ ಅಂತ ಇರೋದಿಲ್ಲ. ತಮ್ಮ ಸರ್ಕಾರಕ್ಕೆ ಬೆಂಬಲಿಸುವಂತೆ ಇಬ್ಬರು ಹಣದ ಆಮಿಷವೊಡ್ಡಿದ್ದಾರೆ. ಇವತ್ತು ರಾಜಕಾರಣಿಗಳೆಂದರೆ ಅಸಹ್ಯ ಹುಟ್ಟಿದೆ. ಇವರ ವರ್ತನೆಯಿಂದ ಇಬ್ಬರಿಗೂ ಶೋಭೆ ತರ ಬದಲಾಗಿ ತಮ್ಮ ಸಾಚತನದ ಕುರಿತು ಅರಿಯಬೇಕು ಅಂತ ಪರೋಕ್ಷವಾಗಿ ಕುಮಾರಸ್ವಾಮಿಗೆ ಟಾಂಗ್ ನೀಡಿದ್ದಾರೆ. ಇವ್ರು ಮಾಡ್ತಾವ್ರೆ ಅಂತ ಅವನ ಆರೋಪ ಮಾಡೋದು ಇದು ಇಬ್ಬರಿಗೂ ಭೂಷಣ ತರುವಂಥದ್ದು ಅಲ್ಲ. ಯಾಕಂದ್ರೆ ಇವತ್ತು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನ ಎಲ್ಲ ಅಸಹ್ಯ ಪಡೋ ರೀತಿ ಆಗ್ತದೆ. ಯಾರು ಏನು ಅಂತಂದ್ರೆ ನನಗೆ ಗೊತ್ತಿಲ್ಲ. ಇವತ್ತು ರಾಜಕಾರಣಿಗಳು ಅಂತಂದ್ರೆ ಏ ಬಿಡಪ್ಪ ಅಲ್ಲಿಗೊಂದು ಡ್ಯೂಟಿ ಮಾಡ್ಕೊಂಡು ಬಂದ್ಬಿಡ್ತಾರೆ ಕೊಟ್ಟಿಲ್ ಕೂಡ ಇಲ್ಲ ದೊಡ್ಡ ಎಲೆಕ್ಷನ್ ಮೊದಲು ನಾವೆಲ್ಲ ಚುನಾವಣೆ ಮಾಡ್ತಿದ್ದಾಗ 1 ರೂಪಾಯಿ ಖರ್ಚು ಆಗ್ತಿರ್ಲಿಲ್ಲ ಎಲೆಕ್ಷನ್. ನಾವು ಯಾವ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ನಾನು 1994ರಲ್ಲಿ ಇಂಡಿಪೆಂಡೆಂಟ್ ಇದ್ದೆ ಬರೀ 12 ಲಕ್ಷ ಖರ್ಚಾಗಿತ್ತು 26,000 ವೋಟ್ ಹಾಕಿ. 98 ಅಲ್ಲಿ ನಾನು ಲೋಕಲ್ ಬಾಡೀಸಿಂದ ನಿಂತ್ಕೊಂಡಾಗ ಅವಾಗ ಎಲ್ಲ ಪಾರ್ಟಿಯವರು ಸೇರ್ ಮಾಡಿದ್ರು. ಆದ್ರೆ ನಮ್ಮ ಹುಡುಗ ನಿಂತಾಗ ಹಂಗ ಆಗಿಲ್ಲ, ಪಾರ್ಟಿಯವರೇ ಊಟ ಹೊಡೆದ್ರು ಅದೇನೋ ಇಟ್ಕೊಂಡಿರ್ಲಿ ಅವಾಗ. ಆದ್ರೆ ನಾನು 2004ರಲ್ಲಿ ಅಸೆಂಬ್ಲಿ ನಿಂತೆ, ಅವಾಗಲೂ ಬಹಳ ಕಡಿಮೆ ಖರ್ಚಲ್ಲಿ ಎಲೆಕ್ಷನ್. ನನ್ನ ದುಡ್ಡೇ ಯಾರು ಕೇಳ್ತಿರ್ಲಿ. ಆಮೇಲೆ ಎಲೆಕ್ಷನ್ ಲಕ್ಷ ಮರ್ತ್ಬಿಡಿ, ಎಲ್ಲ ಕೋಟಿಗಳು ಕೋಟಿಗಳಿಗೆ ಏನಂತ ಬರ್ತಿದ್ದಪ್ಪ ಕೋಟಿಗಳು ದುಡ್ಡು ಖರ್ಚು ಮಾಡಕ್ಕೆ ಇವ್ರಿಗೆ ಯಾವ್ದಾರ ಮನೆ ತಲೆ ಒಡೆದೇ ಇರ್ಬೇಕಂತ. ನಾನೇ ದೊಡ್ಡ ಕಣ್ಣ ಸಣ್ಣ ಕಣ್ಣ ಹೇಳ್ತಿದ್ದೀನಿ, ನೀನು ಹಿಂಗ್ ಮಾಡ್ತಾ ಇದೀಯ. ಹಂಗೆ ಇಬ್ರು ಕಣ್ಣ ಇಬ್ರುನೇ, ಇವ್ರು ಅವ್ರ ಕರೀತಾರೆ ಅವ್ರು ಇವ್ರು ಕರೀತಾರೆ, ಇವ್ರು ನೀವು ಇಷ್ಟು ಕೊಡ್ತಿಲ್ವ ನಮ್ಮ ಸರ್ಕಾರಿ ಸಪೋರ್ಟ್ ಮಾಡು ಅಂತ ಇವ್ರು ಕರೀತಾರೆ. ಏ ಇಲ್ಲಪ್ಪ ಸರ್ಕಾರ ಬೆಳೆಸ್ಬಿಡ್ತೀವಿ ನೀವು ಬನ್ನಿ ನಾವು ಇಷ್ಟು ಕೊಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದ್ರೆ ಇಬ್ರು ಅವರೇ ಅವ್ರೆ, ಅದರಿಂದ ಅವ್ರು ಮಾಡ್ತಾವ್ರೆ ಅಂತ ಇವನ್ ಆರೋಪ ಮಾಡೋದು, ಇವ್ರು ಮಾಡ್ತಾವ್ರೆ ಅಂತ ಅವನ ಆರೋಪ ಮಾಡೋದು ಇದು ಇಬ್ಬರಿಗೂ ಭೂಷಣ ತರುವಂತದ್ದು ಅಲ್ಲ. ಯಾಕಂದ್ರೆ ಇವತ್ತು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನ ಎಲ್ಲ ಅಸಹ್ಯ ಪಡೋ ರೀತಿ ಆಗ್ತದೆ. ಯಾರು ಏನು ಅಂತಂದ್ರೆ ನನಗೆ ಗೊತ್ತಿಲ್ಲ. ಇವತ್ತು ರಾಜಕಾರಣಿಗಳು ಅಂತಂದ್ರೆ ಏ ಬಿಡಪ್ಪ ಅಲ್ಲಿಗೊಂದು ಡ್ಯೂಟಿ ಮಾಡ್ಕೊಂಡು ಬಂದ್ಬಿಡ್ತಾರೆ ಕೊಟ್ಟಿಲ್ ಕೂಡ ಇಲ್ಲ ದೊಡ್ಡ ಎಲೆಕ್ಷನ್ ಮೊದಲು ನಾವೆಲ್ಲ ಚುನಾವಣೆ ಮಾಡ್ತಿದ್ದಾಗ 1 ರೂಪಾಯಿ ಖರ್ಚು ಆಗ್ತಿರ್ಲಿಲ್ಲ ಎಲೆಕ್ಷನ್. ನಾವು ಯಾವ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ನಾನು 1994ರಲ್ಲಿ ಇಂಡಿಪೆಂಡೆಂಟ್ ಇದ್ದೆ ಬರೀ 12 ಲಕ್ಷ ಖರ್ಚಾಗಿತ್ತು 26,000 ವೋಟ್ ಹಾಕಿದ್ದು. 98 ಅಲ್ಲಿ ನಾನು ಲೋಕಲ್ ಬಾಡೀಸಿಂದ ನಿಂತ್ಕೊಂಡಾಗ ಅವಾಗ ಎಲ್ಲ ಪಾರ್ಟಿಯವರು ಸೇರ್ ಮಾಡಿದ್ರು. ಆದ್ರೆ ನಮ್ಮ ಹುಡುಗ ನಿಂತಾಗ ಹಂಗ ಆಗಿಲ್ಲ, ಪಾರ್ಟಿಯವರೇ ಊಟ ಹೊಡೆದ್ರು ಅದೇನೋ ಇಟ್ಕೊಂಡಿರ್ಲಿ ಅವಾಗ. ಆದ್ರೆ ನಾನು 2004ರಲ್ಲಿ ಅಸೆಂಬ್ಲಿ ನಿಂತೆ, ಅವಾಗಲೂ ಬಹಳ ಕಡಿಮೆ ಖರ್ಚಲ್ಲಿ ಎಲೆಕ್ಷನ್. ನನ್ನ ದುಡ್ಡೇ ಯಾರು ಕೇಳ್ತಿರ್ಲಿ. ಆಮೇಲೆ ಎಲೆಕ್ಷನ್ ಲಕ್ಷ ಮರ್ತ್ಬಿಡಿ, ಎಲ್ಲ ಕೋಟಿಗಳಿಗೆ ಏನಂತ ಬರ್ತಿದ್ದಪ್ಪ ಕೋಟಿಗಳು ದುಡ್ಡು ಖರ್ಚು ಮಾಡಕ್ಕೆ ಇವ್ರಿಗೆ ಯಾವ್ದಾರ ಮನೆ ತಲೆ ಒಡೆದೇ ಇರ್ಬೇಕಲ್ವಾ. ಅದಕ್ಕೆ ನಾಲ್ಕು ಕೋಟಿ ಖರ್ಚು ಮಾಡೋದು ಬೇಡ, MLA ಆಗೋದು ಬೇಡ ಬಿಡಪ್ಪ ಅಂತ ಬಿಟ್ಟೆ. ಆದ್ರೆ ಜನಪರವಾಗಿ ಕೆಲಸ ಮಾಡಿ ಇವತ್ತು ಯಾವುದೇ ಹಳ್ಳಿ ಇರ್ಬೋದು, ಜಿಲ್ಲೆಗಳಲ್ಲಿ ಇರ್ಬೋದು, ಕ್ಷೇತ್ರದಲ್ಲಿ ಇರ್ಬೋದು, ಆದ್ರೆ ಜನಪರವಾಗಿ ಕೆಲಸ ಮಾಡಿದ್ರೆ ಇವತ್ತು ಗುರುತಿಸ್ತಾರೆ, ಆಗ ನಮಗೆ ತೃಪ್ತಿ ಆಗ್ತದೆ. ಅದು ದೊಡ್ಡ ಅಧಿಕಾರಿಕ್ಕಿಂತ ದೊಡ್ಡ ಸಮಾನ ಆ ತೃಪ್ತಿ ಬರ್ತಕ್ಕಂಥ. ಆದ್ರಿಂದ ಅಧಿಕಾರಕ್ಕೋಸ್ಕರ ನಾವು ಹಣ ಖರ್ಚು ಮಾಡೋದು, ಹಣ ಹೊಡೆಯೋದು ಇದೆಲ್ಲ ಇದಾವಲ್ಲ, ಇದು ಯಾವತ್ತು ಶ್ರೇಯಸ್ಸು ರಾಜಕಾರಣಿಗಳಿಗೆ ಬರೋದಿಲ್ಲ.